ಆ ಸನ್ನಿವೇಶಕ್ಕೆ ಯಾಕೆ ಕರ್ನಾಟಕ ದೂಡಿದ್ರು ಅಂದ್ರೆ ಅದಕ್ಕೆ ವಿಶ್ಲೇಷಣೆ ಮಾಡಬೇಕಾಗಿಲ್ಲ ಈಗ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಆದಂತನೇ ಸಹಿಸಕಾಗಲಿ ನಾನಷ್ಟೇ ನಿಲ್ಲಿಸ್ತೇನೆ ಆದರೆ ನಾನೇನು ಮತ್ತೆ ಪ್ರಧಾನಮಂತ್ರಿನೋ ಮತ್ತೇನೋ ಹೋಗಲ್ಲ ಈ ಪಕ್ಷ ಉಳಿಸಲೇಬೇಕು ಅಂತ ಹೇಳಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ 2023 ಮೇಗೆ ಬರೋ ಎಲೆಕ್ಷನ್ ಇಲ್ಲಿ ನನ್ನ ಜೊತೆ ಇಬ್ಬರು ಮುಖಂಡಗಳು ಕೂತಿದ್ದಾರೆ ನಾನು ಬೇರೆ ಯಾರಿಗೂ ಕರೆದಿಲ್ಲ ನಿನ್ನೆ ನಾನು ಬರೋಕೆ ಅವರು ಒಟ್ಟಿಗೆ ಬಂದು ಕೇರಳಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಸಣ್ಣ ಸಮಸ್ಯೆ ಇತ್ತು ನಮ್ಮ ಪಾರ್ಟಿ ಎಲ್ಲ ಐಕ್ಯತೆಯಿಂದ ಪ್ರತಿಯೊಂದು ಸಾರ್ಟ್ ಔಟ್ ಮಾಡಿ ಪಕ್ಷವನ್ನು ಹೆಚ್ಚು ಬಲವರ್ಧನೆ ಮಾಡಲಿಕ್ಕೆ ಅವರು ಒಂದು ನಿರ್ಣಯ ತಗೊಂಡು ಅದಕ್ಕೆ ಇಬ್ಬರು ಹೋಗಿ ಜಫ್ರುಲ್ಲಾ ಅವರು ಮಗನ ಮದುವೆ ಇದೆ ಅವರು ನಿಮ್ಮನ್ನೆಲ್ಲ ಕರೆಯಲಿಕ್ಕೆ ಅಂತ ಹೇಳಿದೆ ಬಂದಿದ್ದಾರೆ ಜೊತೆಗೆ ಇಲ್ಲಿ ರಿಸೆಪ್ಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಎಲ್ಲ ರಾಜ್ಯದ ಕಾರ್ಯಕರ್ತರನ್ನೆಲ್ಲ ಕರೆದು ರಿಸೆಪ್ಷನ್ ಮಾಡಬೇಕು ಅಂತ ತೀರ್ಮಾನ ಬಂದಿದ್ದಾರೆ 26ನೇ ತಾರೀಕು ಮಗನ ಮದುವೆ ಇದೆ ದುಬೈ ಹೋಗೋದು ಅಂದರೆ ಕೆಲವು ಕಾಯಿಲೆಗಳು ಸರ್ಟಿಫಿಕೇಟ್ ಮತ್ತೊಂದು ಪಂಚಾಯಿತು ಅದಕ್ಕೆ ಅವರೊಂದು ತೀರ್ಮಾನ ಸರಳವಾಗಿ ಮಾಡಿ ಇಲ್ಲಿ ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರನ್ನ ಕರೆಸಿ ಒಂದು ಹೆಚ್ಚು ಪ್ರಮಾಣದಲ್ಲಿ ಔತಣಕೂಟ ಇಟ್ಕೋಬೇಕು ಅಂತ ಮಾಡಿದ್ದಾರೆ ಅದಾದಮೇಲೆ ನಾವು ಒಟ್ಟಾಗಿ ಕೆಲಸ ಮಾಡಿದ್ವಿ ಅದರಿಂದ ನಿಮ್ಮ ಮುಂದೆ ಏನು ನಿನ್ನೆ ಚುನಾವಣಾ ರಿಸಲ್ಟ್ ಬಂದು ನೋಡಿ ಎಷ್ಟು ಮೋದಿಯವರು ಅವರದು ಈ ಗೆಲುವಿಗೆ ಅವ್ರದೇ ಅದು ಮುಗಿದ ತಕ್ಷಣವೇ ಆಗಲೇ ಗುಜರಾತಲ್ಲಿ ಇಟ್ಟು ಉಳಿಸ್ಕೊಂತ ಈ ರಾಜ್ಯದಲ್ಲಿ ತನ್ನ ಪಕ್ಷವನ್ನು ಇಡೀ ಹಿಂದೂಸ್ತಾನದ ಎಲ್ಲ ಪ್ರಾಂತಗಳಲ್ಲೂ ತರಬೇಕು ಅನ್ನೋ ಹಂಬಲ ಕಮಿಟ್ಮೆಂಟ್ ಒಂದು ರಾತ್ರಿ ಟೀಮ್ಗಳಲ್ಲಿ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಿನ್ನೆ ಕಾರ್ಯಕ್ರಮ ನೋಡಿದೆ ಆದರೆ ನಮ್ಮಲ್ಲಿ ಆ ತೃಪ್ತಿ ಇರಬೇಕು ನಮ್ಮಲ್ಲಿ ಆ ಭಾವನೆ ಇರಬೇಕು